ಯಾವ ಮೌಲ್ಯಗಳಿಗೆ, ಯಾವ ತತ್ವಗಳಿಗೆ ಬದ್ಧವಾಗಿ ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಕೊಡಗು ಜಿಲ್ಲೆಯಲ್ಲಿರ್ಬೋದು, ಕಾರ್ಯಪ್ರವೃತ್ತರಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಜನ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನೆಲ್ಲರ ಹೆಸರನ್ನು ಹೇಳೋದಕ್ಕೆ ಹೋಗೋದಿಲ್ಲ, ತುಂಬ ಸಮಯ ತಡ ಆಗಿಬಿಟ್ಟಿದೆ ಈಗಾಗಲೇ. ತಡ ಆಗಲಿಕ್ಕೆ ನಾನೇ ಕಾರಣ, ಯಾಕಂದರೆ ಕಾರ್ಯಕ್ರಮಗಳ ಒತ್ತಡದಲ್ಲಿ ನಾನು ಸಮಯಕ್ಕೆ ಸರಿಯಾಗಿ ಬರಲಿಕ್ಕಾಗಲಿಲ್ಲ. ಅದಕ್ಕೆ ತಮ್ಮೆಲ್ಲರ ಕ್ಷಮೆಯನ್ನು ಕೋರ್ತೇನೆ. ಆದರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯರು ನಮ್ಮ ಪೂಮಣಿ ಲಾಯರ್ ಅಂತಲೇ ಗುರುತಿಸ್ಕೊಂಡಿರುವಂಥವ್ರು. ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಗೆ ಒಪ್ಕೊಳ್ತಾರೋ ಇಲ್ವೋ ಅಂತೇಳುವಂಥ ಆತಂಕ ಇತ್ತು ನಮ್ಮಲ್ಲೆಲ್ಲರಲ್ಲಿ. ಆದರೆ ಅವರು ಅದನ್ನು ಒಪ್ಕೊಂಡಿದ್ದಾರೆ, ಬಂದಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ಅರಮೇರಿ ಮಠದ ಪೂಜ್ಯರು, ಅವರು ಯಾವ ಸಂದರ್ಭದಲ್ಲೂ ನಮ್ಮ ಜೊತೆಗಿರ್ತಾರೆ. ಅವರೊಂದು ರೀತಿ ನಮ್ಮೆಲ್ಲರ ಗುರುಗಳು, ನಮ್ಮೆಲ್ಲರಿಗೂ ಸ್ವಾಮಿಗಳು. ಅವರು ಅವ್ರು ಯಾವ ಜಾತಿಗೆ ಸೀಮಿತ ವರ್ಷ ಆಗ್ತದೆ, ಅವರ ಆಶೀರ್ವಾದ ಕೂಡ ಇವತ್ತಿದೆ. ಮತ್ತು ವಿವಿಧ ಮುಸಲ್ಮಾನ್ ಸಮಾಜದ ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ. ಇದು ನಿಜವಾಗಲೂ ಒಂದು ಸಾರ್ಥಕತೆ ತರುವಂಥ ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತಾ ಇದೆ. ನಂದೇ ಜನ್ಮದಿನದ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಬಾರ್ದು, ಆದರೆ ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಾಮಾಜಿಕವಾದಂಥ ಚಿಂತನೆಯ ಆಧಾರದ ಮೇಲೆ ಯಾವತ್ತು ನಾವು ಆಚರಣೆಗಳನ್ನು ಮಾಡ್ತೀವಿ, ಅದನ್ನು ಜನ ಗುರುತಿಸ್ತಾರೆ, ಮೆಚ್ಚುತ್ತಾರೆ ಹಾಗೂ ಸ್ವೀಕರಿಸ್ತಾರೆ. ಇವತ್ತು ಘನತ್ಯಾಜ್ಯ ನಿವಾರಣೆಗೆ ನಾವು ಕೈ ಹಾಕಿದ್ದೆ. ಬಹುಶಃ ಕೊಡಗಿನ ಇತಿಹಾಸದಲ್ಲೇ ನಗರ ಪ್ರದೇಶಗಳಲ್ಲಿ ಇದು ಕೇಳಿಬರ್ತದೆ. ಅದೇ ಇದು ಗ್ರಾಮೀಣ ಗುಡ್ಡಗಾಡಿನ ಪ್ರದೇಶ, ಯಾರೂ ಕೂಡ ಅದರ ಕಡೆ ಗಮನನೇ ಹರಿಸ್ತಾ ಇದೆ. ಆದರೆ ಬಹುಶಃ ಇದು ಮೊದಲನೇ ಬಾರಿ ಕೊಡಗಿನ ಇತಿಹಾಸದಲ್ಲೇ ಇಡೀ 59 ಪಂಚಾಯತು ಮತ್ತು ಒಂದು ಪುರಸಭೆಗೆ ಒಳಪಟ್ಟಂಥ ವಿರಾಜಪೇಟೆ ವಿಧಾನ ಕ್ಷೇತ್ರದಾದ್ಯಂತ ಇದಕ್ಕೆ ಎಲ್ಲ ಕಡೆ ಘನತ್ಯಾಜ್ಯವನ್ನು ರಸ್ತೆ ಬದಿಯಲ್ಲಿರುವಂಥದ್ದನ್ನು ಸ್ವಚ್ಛಗೊಳಿಸುವಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಕೈ ಹಾಕಿದ್ದೇವೆ. ಇದು ದೇವರ ಕೆಲಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜನ ಇವತ್ತು ಭಾಳಷ್ಟು ಮಾತಾಡ್ತಾರೆ, ನಾನು ನೋಡಿದಾಗ ಇಲ್ಲಿಯ ರಾಜಕೀಯ ಭಾಷೆಗಳಂಥವೆಲ್ಲ ಕೂಡ ಕೇಳಿದ್ದೀನಿ. ಮಾತಾಡಿದ್ರೆ ದೇಶ ಗಡಿ ನಾವೇ ಕಾವಲು ಕಾಯ್ತಾ ಇರೋ ಥರ ಮಾತಾಡ್ತಾರೆ. ಇದೊಂದು ಮುಖವಾಡ ಇಟ್ಕೊಂಡು ಇಲ್ಲಿಯ ಪರಿಸರವನ್ನು, ಇಲ್ಲಿಯ ಜಲವನ್ನು, ಇಲ್ಲಿಯ ನದಿಯನ್ನು, ಇಲ್ಲಿಯ ವಾತಾವರಣವನ್ನು ಧ್ವಂಸ ಮಾಡಿರೋರು. ಇದು ರಾಜಕೀಯ ಭಾಷಣ ಮಾಡುವಂಥ ವೇದಿಕೆ ಅಲ್ಲ, ಆದರೆ ಹೃದಯದಲ್ಲಿರುವಂಥ ನೋವನ್ನು ಇವತ್ತು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಮುಖವಾಡವನ್ನು ಕಳಿಸ್ಬೇಕಾಗ್ತದೆ. ವಿಧಾನಸಭಾ ಚುನಾವಣೆಯಲ್ಲಿ ತಾವುಗಳೆಲ್ಲ ಮಾಡಿದ್ದೀರಿ, ಮುಂದಕ್ಕೂ ಕೂಡ ಮಾಡಲೇಬೇಕಾಗುತ್ತೆ. ನಾವು ಉಳಿಸ್ಬೇಕಾದ್ರೆ ಕೊಡಗಿನ ನಿಜವಾದ ರೂಪದಲ್ಲಿ ಅದನ್ನು ಉಳಿಸ್ಬೇಕಾಗುತ್ತೆ. ನಾವು ಆನಂದಿಸಿರುವಂಥ, ಅನುಭವಿಸಿರುವಂಥ ಪರಿಸರ, ನಾವು ಆಟಾಡಿರುವಂಥ ಗದ್ದೆಗಳು, ನಾವು ಓಡಾಡಿರುವಂಥ ಮೈದಾನಗಳು, ನಾವು ಆಟಾಡಿರುವಂಥ ಜಲಪ್ರದೇಶಗಳು, ನದಿಗಳು, ನೀರುಗಳು, ಕೆರೆಗಳು, ಗುಡ್ಡ ಗಾಡು ಇರಬೇಕಾ ಬೇಡ? ಇವತ್ತು ಆಧುನೀಕರಣ ನೆಪದಲ್ಲಿ, ಉದ್ಯಮದ ನೆಪದಲ್ಲಿ ಇದನ್ನೆಲ್ಲವನ್ನು ಧ್ವಂಸ ಮಾಡ್ತಾರೆ. ಮಾತಾಡಿದ ಪ್ರವಾಸಿಗರ ಕೈ ಬೆರಳು ತೋರಿಸ್ತಾರೆ. ಪ್ರವಾಸಿಗರಿಂದ ಇವತ್ತು ನಾನು ಕೀರೆಹೊಳೆ, ತಾವು ನೋಡಿದ್ದೀರ, ಗೋಣಿಕೊಪ್ಪದ ಮಧ್ಯದಲ್ಲಿ ಹರಿದು ಹೋಗಿರುವಂಥ ಅದೊಂದು ನದಿ. 20 ವರ್ಷದ ಹುಡುಗರು ಕೇಳಿದ್ರೆ ಅವ್ರು ಅದು ನದಿ ಅಂತಲೇ ಗೊತ್ತಿಲ್ಲ, ಅದು ಮೋರಿ ಅಂತ. ಬಹುಶಃ ಅರುಣ್ ಮಾಚೇನವ್ರು ನೋಡಿರ್ತಾರೆ ಅದು ನದಿಯಾಗಿದ್ದಂಥದ್ದು ಅಂತ. ಇವತ್ತು ಅದನ್ನು ನೋಡಿದ್ರೆ ಚರಂಡಿ ಮೋರಿ ಥರ ಇದೆ. ಯಾರು ಪ್ರವಾಸಿಗರು ಬಂದು ಮಾಡಿದ್ರ? ಇವತ್ತು ಅದರ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಯಾರು ಕಾರಣ? ಆ ಕಾರಣಕರ್ತರು ಯಾರೇ ಇರಲಿ, ಅವರಿಗೆ ಈ ದೇವರಿದ್ದಾರೆ. ಆದರೆ ಪ್ರಶ್ನೆ, ಇವತ್ತು ನಾವೆಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿ ಯಾರಿರ್ತೀವಿ, ನಾವೇನು ಮಾಡ್ತೀವಿ ಅಂತ. ನಾನು ಇಷ್ಟೇ ತಮ್ಮಲ್ಲಿ ಕಳಕಳೆಯಿಂದ ಮನವಿಯನ್ನು ಮಾಡ್ತೀವಿ. ನಾವು ರಾಜಕಾರಣಕ್ಕೂ ಕೂಡ ಸಿದ್ಧ, ರಾಜಕಾರಣ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ಆಡಳಿತದಲ್ಲಿದ್ದೆ, ಆಡಳಿತ ಪಕ್ಷದಲ್ಲಿದ್ದೆ, ಅಧಿಕಾರ ಸರ್ಕಾರ ಎಲ್ಲ ಕೂಡ ನಮ್ಮ ಕೈಯಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಜನರಿಗೆ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡುವಂಥದ್ದೇ ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ಮಾಡಲಿಕ್ಕೆ ಯಾರೇ ಇರಲಿ, ಯಾವುದೇ ಸಂಘ ಇರಲಿ, ಸಂಸ್ಥೆ ಇರಲಿ, ಜನಾಂಗ ಇರಲಿ, ಅವ್ರ ಜೊತೆ ಕೈ ಜೋಡಿಸ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ತಾವೆಲ್ಲರೂ ಕೂಡ ಅದೇ ರೀತಿ ಕೆಲಸವನ್ನು ಮಾಡಬೇಕು ಅಂತ ನನ್ನ ಮನೆಯಲ್ಲಿ. ಈ ಸ್ವಚ್ಛತಾ ಅಭಿಯಾನಕ್ಕೆ ನಾವು ಕೈ ಹಾಕಿದ್ದೇವೆ. ಇದು ಸಾಂಕೇತಿಕ, ಇದು ಇವತ್ತು ರಾಜ್ಯಾದ್ಯಂತ ಬಹುಶಃ ದೇಶದ ಮಟ್ಟದಲ್ಲೂ ಕೂಡ ಈ ಒಂದು ಸಂದೇಶ ಹೋಗ್ತದೆ. ಜನ ಬೀದಿಗೆ ಇಳಿದು ತಮ್ಮ ರಸ್ತೆಗಳನ್ನು, ತಮ್ಮ ಎಲ್ಲ ಪರಿಸರದ ಪ್ರದೇಶಗಳನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಕೊಡಗಿನಲ್ಲಿ ಅಂತ ಹೇಳುವಂಥ ಸಂದೇಶ ಹೋಗಬೇಕು. ಅದೇ ರೀತಿ ನಾವು ಕೂಡ ಕೆಲಸ ಮಾಡಬೇಕು. ನಮ್ಮ ಮನೆಗಳನ್ನು ಸ್ವಚ್ಛ ಇಡಲಿಕ್ಕೆ ನಾವು ಯಾವ ರೀತಿ ಮಾಡ್ತೀವಿ? ಬೆಳಗ್ಗೆ ಎದ್ದಿದ ತಕ್ಷಣ ಗುಡಿಸಿ, ನೀರಾಕಿ, ತೊಳೆದು, ರಂಗೋಲಿ ಹಾಕಿ, ಭಾಳ ಸ್ವಚ್ಛವಾಗಿ ಕಾಣ್ತದೆ ಜನರು ಬಂದಾಗ. ಆದರೆ ನಾವಿಲ್ಲಿ ಮಾಡುವಂಥ ಉದ್ಭವ ಆಗುವಂಥ ತ್ಯಾಜ್ಯವನ್ನು ಎಲ್ಲಿ ಬಿಸಾಕ್ತೀವಿ ಅಂತ ಹೇಳೋದನ್ನು ಮರಿಬೇಕು. ಇದು ನಾನು ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಸಹಕರಿಸಿದ್ದಾರೆ ಸಾವಿರಾರು ಗಟ್ಟಲೆ, ಸಾವಿರಾರು ಲೆಕ್ಕದಲ್ಲಿ ಇವತ್ತು
ಸ್ವಯಂ ಸೇವಕರಾಗಿ ಬಂದು ಇದರಲ್ಲಿ ಭಾಗವಹಿಸಿರುವಂಥ ನಮ್ಮ ಪಕ್ಷದ ವಿವಿಧ ಸಂಘಟನೆಯ ವಿವಿಧ ಸಂಸ್ಥೆಗಳ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ನನ್ನ ಜನ್ಮದಿನದ ಆಚರಣೆ ಇದಕ್ಕಿಂತ ಸಾರ್ಥಕವಾಗಿ ನಡೆಸಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ವೇದಿಕೆಯಲ್ಲಿ ಆಗಮಿಸಿ ಆಶೀರ್ವಾದ ಮಾಡಿ ಎಲ್ಲ ಥರದ ಸ್ಫೂರ್ತಿಯನ್ನು ತುಂಬುವಂಥ, ವಿಶ್ವಾಸವನ್ನು ತುಂಬುವಂಥ, ಆತ್ಮವಿಶ್ವಾಸವನ್ನು ತುಂಬುವಂಥ ಮಾತುಗಳನ್ನು ಹೇಳಿ ನನಗೆ ಇವತ್ತು ಧೈರ್ಯವನ್ನು ತುಂಬಿದಂಥ ಎಲ್ಲ ಗುರು ಪೂಜ್ಯ ಗುರುಗಳಿಗೆ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶವಿಲ್ಲದೆ ತಮ್ಮ ಇಲ್ಲಿ ವೇದಿಕೆ ಮೇಲೆ ಅವರ ವ್ಯಕ್ತಿ ಪ್ರದರ್ಶನದಿಂದನೇ ನಮಗೆ ಧೈರ್ಯ ತುಂಬಿದಂಥ ಎಲ್ಲ ನಾಯಕರಿಗೆ ವಂದಿಸಿ, ತಮಗೆಲ್ಲರಿಗೂ ವಂದಿಸಿ, ಮಾಧ್ಯಮದ ಸ್ನೇಹಿತರು ಬೆಳಗ್ಗೆಯಿಂದ ಜೊತೆಯಲ್ಲಿ ಬಂದಿದ್ದಾರೆ ಅವರಿಗೂ ಕೂಡ ವಂದಿಸಿ, ಕಾರ್ಯಕ್ರಮ ತಡ ಆಗಿದ್ದಕ್ಕೆ ಮತ್ತೊಮ್ಮೆ ತಮ್ಮಲ್ಲಿ ಸಮಯವನ್ನು ಕೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ. ಸಂದೇಶ ಭಾಷಣ ಈ ಸಂದರ್ಭದಲ್ಲಿ ನಡೆಸಲು ಇಚ್ಛಿಸ್ತಾ ಇಲ್ಲ. ನಮ್ಮ ವಿರಾಜಪೇಟೆ ಕ್ಷೇತ್ರದ ನೆಚ್ಚಿನ ಶಾಸಕರಾದ ಪೊನ್ನಣ್ಣ ಸರ್ ಇದೀಗ ಅವರ ಜೀವನದ ಮಹತ್ತರವಾದ ಒಂದು ಘಟ್ಟಕ್ಕೆ ತಲುಪಿದ್ದಾರೆ. ಅಂದರೆ 50ನೇ ವರ್ಷಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಹಲವು ಕಾರ್ಯಕ್ರಮಗಳ ಬಗ್ಗೆ ಇಲ್ಲಿ ನೀವು ವಿಡಿಯೋಗಳಲ್ಲಿ, ಪತ್ರಿಕೆಗಳಲ್ಲಿ, ಪುಸ್ತಕಗಳಲ್ಲಿ ಅವರ ಸಾಧನೆಗಳನ್ನು ಕೂಡ ನೀವು ಓದಿದ್ದೀರಿ. ನಾನು ಅಂದುಕೊಳ್ಳುವಂತಹ ಅವರ ಅತ್ಯಂತ ಮಹತ್ತರವಾದ ಒಂದು ಸಾಧನೆ ಅಂದರೆ ಅವರ ಒಂದು ವಿಶಾಲವಾದ ಮನಸ್ಸು. ನಮ್ಮ ವೇದಿಕೆಯನ್ನು ನೋಡಿದರೆ ನಮಗೆ ಗೊತ್ತಾಗಬಹುದು, ನಮ್ಮ ರಾಷ್ಟ್ರದ, ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ಎಲ್ಲ ಜನಾಂಗದವರನ್ನು ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಮುನ್ನಡೆಸುವಂತಹ ಸಾಮರ್ಥ್ಯ ನಮ್ಮ ಎಸ್ ಪೊನ್ನಣ್ಣ ಸಾಹೇಬರವರಿಗಿದ್ದಾರೆ. ಅದು ನಮ್ಮ ರಾಷ್ಟ್ರದ, ನಮ್ಮ ಜಿಲ್ಲೆಯ ಅತ್ಯಂತ ಉತ್ತಮವಾದ ಒಂದು ಮಾದರಿ ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಅವರನ್ನು ನಾನು ಅವರ ತಂದೆ ನಿಧನರಾದ ಸಮಯದಲ್ಲಿ ಅವರ ಮನೆಗೆ ಹೋಗಿ ಪ್ರಥಮವಾದ ಸಮಯದಲ್ಲಿ ಭೇಟಿಯಾಗಿದ್ದೆ. ಅವರ ತಂದೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಬೇಕು. ಅಂದರೆ ನಮ್ಮ ರಾಜ್ಯಕ್ಕೆ ಅತ್ಯಂತ ಮಾದರಿ ಯೋಗ್ಯವಾದ ಒಂದು MLA, ಒಂದು ವಿದ್ಯಾವಂತ, ಒಂದು ಕ್ರಿಯಾಶೀಲ MLAಯನ್ನು ನೀಡಲು ಕಾರಣಕರ್ತರಾದವರು ಅವರ ತಂದೆಯವರು. ಅದೇ ರೀತಿ ಅವರ ತಾಯಿ, ಅವರನ್ನು ಇಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ. ಅವರಿಗೆ ಇನ್ನಷ್ಟು ಉತ್ತುಂಗಕ್ಕೆ ಏರಲು ಸೃಷ್ಟಿಕರ್ತ ತೌಫೀಕೆಯ ಅನುಗ್ರಹ ನೀಡಲಿ ಎಂದು ಪ್ರಾರ್ಥಿಸ್ತಾ ಎಲ್ಲ ವಿಧ ಶುಭ ಕಾಮನೆಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಆಗ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಖಂಡಿತ ಇದು ಮಾತನಾಡುವಂಥ ಸಮಯ ಅಲ್ಲ, ಮಾತನಾಡಿದರೆ ಯಾರಿಗೂ ರುಚಿಸೋದು ಇಲ್ಲ. ಆದರೂ ಕೂಡ ಉದ್ಘಾಟಕರಾಗಿ ಕೇವಲ ಎರಡು ಮಾತುಗಳಲ್ಲಿ ನನ್ನ ಮಾತುಗಳನ್ನು ಮುಗಿಸಿಬಿಡ್ತೇನೆ. ಒಬ್ಬ ಶಾಸಕರಾಗಿ AS ಪೊನ್ನಣ್ಣನವರು ಒಂದು ವರ್ಷ ಈ ಒಂದು ಸಣ್ಣ ಅವಧಿಯಲ್ಲಿ ಈ ಕ್ಷೇತ್ರಕ್ಕೆ ಏನೆಲ್ಲ ಕರ್ತವ್ಯಗಳನ್ನು ನಿರ್ವಹಿಸಿದ್ದೇನೆ, ಯಾವುದೆಲ್ಲ ಕೆಲಸಗಳನ್ನು ನಿಭಾಯಿಸಿದ್ದೇನೆ ಅನ್ನುವಂಥದ್ದನ್ನು ಜನತಾ ನ್ಯಾಯಾಲಯದಲ್ಲಿ ವಾಗ್ದಾನ ಅನುಷ್ಠಾನ ಅನ್ನುವಂತಹ ಕಿರು ಹೊತ್ತಿಗೆಯನ್ನು ತೆಗೆದುಕೊಂಡು ಬಂದುಕೊಟ್ಟು ನಾನು ಮಾಡಿರುವಂಥ ಕೆಲಸವನ್ನು ತಾವು ಪರಾಮರಿಸಬೇಕು ಅಂತ ಹೇಳಿಬಿಟ್ಟು ಪ್ರಜೆಗಳ ಮುಂದೆ ಅದನ್ನು ಇವತ್ತೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲರ ಎದುರುಗಡೆ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ, ತೋರಿಸಿದ್ದಾರೆ. ಒಬ್ಬ ಜನಪ್ರತಿನಿಧಿ ಸಹಜವಾಗಿ ತನ್ನ ಕರ್ತವ್ಯ ಏನು ಅನ್ನುವಂಥದ್ದನ್ನು ಎಲ್ಲ ಮಾತನಾಡ್ತಾ ಇರಬೇಕಾದ್ರೆ ಈ ಕಾರ್ಯಕ್ರಮಕ್ಕೆ ಮೊದಲು ಎಲ್ಲರೂ ಶುಭ ಸಂದೇಶಗಳನ್ನು ಕೇಳ್ತಾ ಇದ್ವಿ, ಎಲ್ಲರೂ ಹೇಳ್ತಾ ಇದ್ರು. ಬಹಳ ಕ್ಲುಪ್ತ ಅವಧಿಯಲ್ಲಿ ಅವರು ಮಾಡಿರತಕ್ಕಂಥ ಸಾಧನೆ, ಜನಪರವಾಗಿರ್ತಕ್ಕಂಥ ಆಲೋಚನೆಗಳು ಮತ್ತು ಎಲ್ಲ ಜನಗಳ ಅಹವಾಲುಗಳನ್ನು ಸ್ವೀಕರಿಸುವಂತಹ ಮಾನಸಿಕತೆ, ಮನಸ್ಥಿತಿ ಏನಿದೆ ಅದನ್ನು ಪೊನ್ನಣ್ಣನವರಲ್ಲಿ ಆ ಸಂಯಮವನ್ನು ನೋಡಿ ಕಲಿಬೇಕು ಅನ್ನುವಂಥದ್ದನ್ನು ಎಲ್ಲರೂ ಸಹ ಹೇಳ್ತಾ ಇರುವಂಥದ್ದು. ಹುಟ್ಟುಹಬ್ಬ ಅಂದರೆ ಐವತ್ತನೇ ವರ್ಷದ ಹುಟ್ಟುಹಬ್ಬ. ನಾವು ಸಾಧಾರಣ ಹಿರಿಯರ ಆಶೀರ್ವಾದ ಮಾಡಬೇಕಾದ್ರೆ ಶತಮಾನಂ ಭವತಿ ಅಂತ ಹೇಳ್ತಾರೆ, 100 ವರ್ಷ ಬದುಕಪ್ಪ ಅಂತ ಹೇಳ್ತಾರೆ. 100 ವರ್ಷದಲ್ಲಿ 50 ವರ್ಷಗಳನ್ನು, 50 ಸಂವತ್ಸರಗಳನ್ನು ಅವರು ಕಳೆದಿದ್ದಾರೆ.
ಇನ್ನು ಮುಂದಿನ ದಿವಸಗಳು ಮಾಗಿದ ದಿನಗಳು. ಈ 50 ವರ್ಷಗಳಲ್ಲಿ ಅವರು ಏರಿರುವಂತಹ ಎತ್ತರ ಏನಿದೆ, ಮಾಡಿರುವಂಥ ಸಾಧನೆ ಏನಿದೆ, ಎಲ್ಲರೂ ಅಭಿಮಾನ ಪಡುವಂಥದ್ದು, ಸಂತೋಷ ಪಡುವಂಥದ್ದು. ಬಹಳ ಮೌಲಿಕವಾಗಿರ್ತಕ್ಕಂಥ ರಾಜಕೀಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂತಹ ಪೊನ್ನಣ್ಣನವರು ಅತ್ಯಂತ ಎಳೆಯ ವಯಸ್ಸಿನಲ್ಲಿಯೇ ಅವರ ತಂದೆಯವರ ಒಡನಾಟದಲ್ಲಿ ರಾಜಕೀಯದ ಎಲ್ಲ ರೀತಿಯಾಗಿರ್ತಕ್ಕಂಥ ಮಜಲುಗಳನ್ನು ಹತ್ತಿರದಿಂದ ನೋಡಲ್ಪಟ್ಟಂಥವರು. ಅವರು ಸಹಜವಾಗಿ ಅವರಲ್ಲಿ ಸಂಯಮವನ್ನು, ಒಂದು ಆತ್ಮವಿಮರ್ಶೆಯನ್ನು, ಇವೆಲ್ಲವನ್ನು ಇಟ್ಕೊಂಡು ಜನಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಸಹ ಸಂತೋಷ ಪಡ್ತಕ್ಕಂಥದ್ದು. ಅದಕ್ಕೆ ಒಬ್ಬ ಪ್ರಾಜ್ಞೆ ಹೇಳ್ತಾನೆ, ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ಳೋದು ಅಂತ ಹೇಳಿದ್ರೆ ಅದು ಕೇವಲ ಬದಲಾಗುವಂತಹ ದಿವಸಗಳಲ್ಲ ಅಂತ ಹೇಳ್ತಾರೆ. ಅಂದರೆ ಈ 50 ವರ್ಷಗಳು ಅದೇನಾಗಿದೆ, ನಮ್ಮೊಳಗಿನ ಬದಲಾವಣೆ. ನನ್ನೊಳಗಡೆ ನಾನು ಏನು ಪಕ್ವ ಆಗಿದ್ದೇನೆ, ನನ್ನೊಳಗಡೆ ನಾನು ಯಾವ ರೀತಿ ಆಗಿರ್ತಕ್ಕಂಥ ಆಲೋಚನೆಗಳನ್ನು, ಒಳ್ಳೆಯತನವನ್ನು ತುಂಬಿಸ್ಕೊಂಡಿದ್ದೇನೆ ಅನ್ನುವಂಥದ್ದನ್ನಾದರೆ ಕಾಲ ಎಂದರೆ ಕೇವಲ ಗಡಿಯಾರ ಅಲ್ಲ, ನಮ್ಮೊಳಗಿನ ಅನುಭವ ಅಂತ ಹೇಳ್ತಾರೆ. ಈ ಕಾಲ ಅಂತೇಳಿದ್ರೆ ನಾವು ಕೇವಲ ಗಡಿಯಾರದವನ್ನು ನೋಡಿ, ಸಮಯವನ್ನು ನೋಡಿ ನಮ್ಮ ಬದುಕನ್ನು ನಿರ್ಧರಿಸುವಂಥದ್ದಲ್ಲ. ಆ ಅವಧಿಯಲ್ಲಿ ನನ್ನೊಳಗಡೆ ಏನು ಅನುಭವ ತುಂಬಿಕೊಂಡಿದೆ ಅನ್ನುವಂಥದ್ದನ್ನು ಸಹ ನಾನು ಗಮನಿಸಬೇಕು ಅನ್ನುವಂಥದ್ದು. ಬಹುಶಃ ಇವೆರಡಕ್ಕೂ ಅನ್ವರ್ಥವಾಗಿ AS ಪೊನ್ನಣ್ಣನವರು ಅನುಭವವನ್ನು ತುಂಬಿಕೊಂಡಿದ್ದಾರೆ. ಬದಲಾಗುವಂತಹ ದಿವಸಗಳಲ್ಲಿ ತಮ್ಮೊಳಗೆ ಅಪೂರ್ವವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಸಹ ಸಾಧಿಸಿಕೊಂಡಿದ್ದಾರೆ. ಅದನ್ನು ನಾವು ಅಭಿನಂದಿಸಲೇಬೇಕಾಗಿರ್ತಕ್ಕಂಥದ್ದು. ಸ್ಟೀಫನ್ ಗ್ರಲೆಟ್ ಅನ್ನುವಂತಹ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಒಂದು ಒಳ್ಳೆಯ ಮಾತು ಹೇಳ್ತಾನೆ. ಆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸಿಬಿಡ್ತೇನೆ. ನಾನು ಈ ಪ್ರಪಂಚವನ್ನು ಒಂದು ಬಾರಿ ಮಾತ್ರ ಹಾಯ್ದು ಹೋಗುತ್ತೇನೆ. ಎಷ್ಟು ಒಳ್ಳೆ ಮಾತಂದರೆ ನಾವೆಲ್ಲರೂ ಅಷ್ಟೇ, ನಾವೆಲ್ಲರೂ ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಸಹ ಒಂದು ಬಾರಿ ಮಾತ್ರ ಪ್ರಪಂಚವನ್ನು ನಾವು ಹಾಯ್ದು ಹೋಗ್ತೇವೆ. ಏನಾದರೂ ಒಳ್ಳೆಯದನ್ನು ಮಾಡುವುದಿದ್ದರೆ, ಏನಾದರೂ ಅನುಕಂಪೆಯನ್ನು, ಮಾನವೀಯತೆಯನ್ನು ಜಗತ್ತಿಗೆ ತೋರಿಸುವುದಿದ್ದರೆ ಅದನ್ನು ಈಗಲೇ ಮಾಡಿಬಿಡು, ತಡ ಮಾಡಬೇಡ. ಏಕೆಂದರೆ ನಾನು ಮತ್ತೊಮ್ಮೆ ಈ ಮಾರ್ಗದಲ್ಲಿ ಹಾದು ಹೋಗುವುದಿಲ್ಲ ಅಂತ ಹೇಳ್ತಾರೆ. ನಾನು ಏನನ್ನಾದರೂ ಸಾಧಿಸಬೇಕು, ನಾನೇನನ್ನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಈಗಲೇ ಈ ಕ್ಷಣದಲ್ಲೇ ನಾವು ಮಾಡಿ ಅದನ್ನು ಸಮಾಜಕ್ಕೆ ಸಮರ್ಪಣೆ ಮಾಡುವಂತಹ ಕೆಲಸ ಏನಿದೆ ಅದು ನಿಜವಾಗಿಯೂ ಸಹ ಪೊನ್ನಣ್ಣನವರು ತಮ್ಮ ಕ್ಲುಪ್ತ ಅವಧಿಯಲ್ಲಿ ಅವರಿಗೆ ಸಿಕ್ಕ ಅವಕಾಶವನ್ನು ಅದೆಷ್ಟು ಸಮರ್ಪಕವಾಗಿ ಬಳಸಿಕೊಂಡಿದ್ದಾರೆ ಅಂದರೆ ಬಹಳ ಸಂತೋಷ ಪಡುವಂಥದ್ದು. ಅವರಿಗೆ 50ನೇ ಹುಟ್ಟುಹಬ್ಬದ ಅಭಿನಂದನೆಗಳನ್ನು. ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನು ಕೇವಲ 1 ವರ್ಷದ ಅವಧಿಯಲ್ಲಿ ಇಡೀ ತಾಲೂಕಿನಲ್ಲಿ 2,500 ಕಿಲೋಮೀಟರ್ಗಳನ್ನು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಂಚಾರ ಮಾಡಿ 250 ಕೋಟಿಗೂ ಹೆಚ್ಚು ರೂಪಾಯಿಗಳ ಅನುದಾನವನ್ನು ತಂದು ಮುಖ್ಯಮಂತ್ರಿಗಳವರ ಕಾನೂನು ಸಲಹೆಗಾರರಾಗಿ ಅಲ್ಲಿ ಎಲ್ಲ ಅಭಿವೃದ್ಧಿ, ಯಾಕೆಂದರೆ ಅಭಿವೃದ್ಧಿಯ ಕೆಲಸಗಳು ಕಣ್ಣಿಗೆ ಕಾಣ್ತಾ ಇದೆ, ಅದನ್ನು ಕಣ್ಣಿಗೆ ರಾಚಿಸ್ತಾ ಇದೆ, ನೋಡಲಿಕ್ಕೆ ಸಿಗ್ತಾ ಇದೆ. ಅಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಅವರಿಗೆ ದಯಾಮಯನ ಅಂತ ಭಗವಂತನ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ತಾವಿ ಕಾಯರಮ್ಮ ಈಶ್ವರ ಹೆಗ್ಗುತಪ್ಪನ ಆಶೀರ್ವಾದ ಮತ್ತು ಎಲ್ಲ ಈ ನಾಡಿನ ಎಲ್ಲ ಹಿರಿಯರ ಮಾರ್ಗದರ್ಶಕರ ಆಶೀರ್ವಾದ ಸದಾಕಾಲ ಅವರ ಜೊತೆಯಲ್ಲಿದ್ದು ಅವರು ಇನ್ನೂ ಎತ್ತರದ ಸ್ಥಾನದಲ್ಲಿ ಏರಿ ಇಡೀ ಕೊಡಗಿಗೆ ಒಬ್ಬ ಆದರ್ಶ ರಾಜಕಾರಣಿಯಾಗಿ ಸದಾಕಾಲವೂ ನಮ್ಮೆಲ್ಲರ ಹುಣ್ಮನದಲ್ಲಿ ಅವರ ಅಚ್ಚಳಿಯದೆ ಉಳಿದುಕೊಳ್ಳಿ ಅನ್ನುವಂಥ ಶುಭಕಾಮನೆಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶಿವಮೊಗ್ಗ ರೀತಿಯಲ್ಲಿ ಈ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇನೆ. ಶಾಸಕರು ವಿರಾಟಪೇಟೆಯ ಕ್ಷೇತ್ರದಲ್ಲಿ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ನಾನು ಕೇಳಿಸಿಕೊಂಡಿದ್ದೇನೆ. ಈ ತಮ್ಮ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಅವರು ಹಾಗೆ ಮುಂದುವರಿಸಲಿ. ದಯಾಮಯ ದೇವರು ಅವರಿಗೆ ಬೇಕಾದಂತಹ ಹೇರಳವಾದ ಆರೋಗ್ಯ ಭಾಗ್ಯವನ್ನು, ಈ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಚೇತನ ಶಕ್ತಿಯನ್ನು ದಯಪಾಲಿಸಲಿ ಎಂಬುದಾಗಿ ನಾನು ಭಗವಂತನಲ್ಲಿ ಗುರುವಸ್ತು ವಿಶೇಷವಾಗಿ ಪ್ರಾರ್ಥಿಸ್ತೇನೆ. ಈ ಒಂದೆರಡು ಮಾತುಗಳನ್ನು ಹೇಳಿ ನಾನು ಅವರಿಗೆ ಶುಭಾಶಯಗಳನ್ನು ಕೋರಲು ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಕೃತಂತೆಗಳು, ಧನ್ಯವಾದಗಳು. ನಮ್ಮ ದೃಶ್ಯದ ಮುಖಾಂತರ, ಪುಸ್ತಕದ ಮುಖಾಂತರ, ಪತ್ರಿಕೋದ್ಯಮದ ಮುಖಾಂತರ ಅವರ ಸಾಧನೆಗಳನ್ನು, ಅವರ ಆ ಸಾಧನೆ ವೈಭವಗಳನ್ನು ನಾವು ಕಂಡವರಾಗಿದ್ದೇವೆ. ಈ ಭಾರತ ದೇಶ ಅನ್ನುವಂತಹದ್ದು, ಅದರ ಅತ್ಯಂತ ದೊಡ್ಡ ಸೌಂದರ್ಯ ಅನ್ನುವಂತಹದ್ದು ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂತಹ ರಾಷ್ಟ್ರ ಅನ್ನುವಂತಹದ್ದಾಗಿದೆ. ಇಡೀ ಪ್ರಪಂಚದಲ್ಲಿಯೇ ಮಾದರಿಯುತವಾದ ಒಂದು ರಾಷ್ಟ್ರ, ಪ್ರಜಾಪ್ರಭುತ್ವದ ರಾಷ್ಟ್ರ ನಮ್ಮ ಭಾರತ ದೇಶ. ಆ ಭಾರತ ದೇಶದ ಸೌಂದರ್ಯವಾಗಿದೆ ಜಾತ್ಯಾತೀತೆಯ ರಾಷ್ಟ್ರ ಅನ್ನುವಂತಹದ್ದು.
ಕಳೆದ ಹಲವಾರು ವರ್ಷಗಳ ನಂತರ ಈ ಒಂದು ಕೊಡಗು ಸುಂದರವಾದ ತಾಣವಾಗಿ ಮಾರ್ಪಾಡಲು ಶ್ರೀ ಎ ಎಸ್ ಪೊನ್ನಣ್ಣ ಸರ್ ಅವರು ನಮ್ಮ ಕೊಡಗಿಗೆ ಶಾಸಕರಾಗಿ ವಿರಾಜಪೇಟೆ ಕ್ಷೇತ್ರಕ್ಕೆ ಶಾಸಕರಾಗಿ ಬರಬೇಕಾಯಿತು. ಬಂದರೆ ಅವರಿಗೆ ಇನ್ನಷ್ಟು ಕಾಲ ಇನ್ನಷ್ಟು ಎತ್ತರಕ್ಕೆ ತಲುಪಲು ಜಗದೊಡೆಯನು ಅನುಗ್ರಹಿಸಲಿ ಎಂದು ಹೇಳುವ ಮುಖಾಂತರ ಎಲ್ಲ ರೀತಿಯ ಶುಭಕಾಮನೆಗಳನ್ನು ಸಮರ್ಪಿಸ್ತಾ ನನ್ನ ಮಾತಿಗೆ ವಿರಾಮ. ವಾಹಿರ್ವಾದ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಹಿಂದ್, ಜೈ ಭಾರತ್ ನಾಥ್, ಜೈ ಕರ್ನಾಟಕ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.